ಸಿನಾ ತುಮಕೂರಿನಲ್ಲಿ ಇಂದು ಎಂಪ್ರೆಸ್ ವಿದ್ಯಾರ್ಥಿಗಳು ನಾವು ಶಾಲೆ ಬಿಡುತ್ತೆ ಹೊರತು ಹಿಜಾಬ್ ತೆಗೆಯುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿದ್ರು. ಈ ಕುರಿತಾಗಿ ಸೊಗಡು ಶಿವಣ್ಣ ಪ್ರತಿಕ್ರಿಯೆ ನೀಡಿದ್ರು. ಹಿಂದೂಗಳು ಒಟ್ಟಾಗಬೇಕು, ಓಟ್ ಯಾರಿಗಾದರೂ ಹಾಕಿ, ಮೊದಲು ಹಿಂದೂಗಳು ಒಟ್ಟಾಗಿ ನಾವು ಯಾವ ದೇಶಕ್ಕೂ ಹೋಗಿ ನಮ್ಮ ಧರ್ಮ ಆಚರಣೆ ಮಾಡಲು ಆಗಲ್ಲ. ಯಾಕೆಂದ್ರೆ ಸಂತಾನಗಳು ಕಮ್ಮಿ ಮಾಡವ್ರೆ. ಮಂಗಳ ಮತ್ತೆ ಪಿಣ್ಯ ಫ್ಲೈಓವರ್ ಏನಿದೆ, ಎರಡು ತಿಂಗಳಿಂದ ತಾಂತ್ರಿಕ ದೋಷದಿಂದ ಬಂದ್ ಮಾಡಲಾಗಿತ್ತು. ಇಂದು ಆ ಒಂದು ಫ್ಲೈಓವರ್ ನ ಸಂಚಾರಕ್ಕೆ ಮುಕ್ತ ಮಾಡಲಾಗಿದೆ. ಇದರೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಬೋದು. ಇನ್ನು ನೆಲಮಂಗಲ ಪಿಣ್ಯ ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗಿರುವಂಥದ್ದು. ಲಘು ವಾಹನ ಸಂಚಾರ ಮಾಡಲಿಕ್ಕೆ ಮಾತ್ರ ಅವಕಾಶನ ಕೊಟ್ಟಿದ್ದಾರೆ, ಹೆವಿ ವೆಹಿಕಲ್ಸ್ಗೇನು ಅವಕಾಶನ ಕೊಟ್ಟಿಲ್ಲ. ಎರಡು ತಿಂಗಳಿಂದ ಈ ಒಂದು ದುರಸ್ತಿ ಕಾರ್ಯವನ್ನು ಮಾಡಲಾಗ್ತಾ ಇತ್ತು. ಆ ಫ್ಲೈಓವರ್ನಲ್ಲಿ ಪಿಣ್ಯ ಮೆಟ್ರೋ ನಿಲ್ದಾಣದ ಬಳಿ ಇರುವಂತಹ ಈ ಒಂದು ಫ್ಲೈಓವರ್ನ ಮುಖ್ಯ ದ್ವಾರ ಏನಿದೆ, ಸೊ ಇಲ್ಲಿ ಕಾರು ಬೈಕ್ಗಳು ಸೇರಿ ಲಘು ವಾಹನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ವಾಹನ ಸಂಚಾರಕ್ಕೆ ಅಲ್ಲಿನ ಸಂಚಾರಿ ಪೊಲೀಸರು ಏನಿದ್ದಾರೆ, ಅವರು ಇಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸರಿಯಾಗಿ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಆ ಒಂದು ಫ್ಲೈಓವರ್ನ ಓಪನ್ ಮಾಡಿರುವಂಥದ್ದು. ವಾಹನ ಸಂಚಾರಕ್ಕೆ ಇಷ್ಟು ದಿನ ಅಲ್ಲಿ ಭಾರಿ ಟ್ರಾಫಿಕ್ ಕೂಡ ಆಗ್ತಾ ಇತ್ತು. ಅಂದರೆ ಫ್ಲೈಓವರ್ ಇಲ್ಲದೇ ಇರೋ ಕಾರಣ ಎಲ್ಲರೂ ಕೂಡ ಒಂದು ಕೆಳಗಡೆ ಇರುವಂತಹ ರಸ್ತೆನಲ್ಲೇ ಹೋಗಬೇಕಾಗಿತ್ತು. ಗೊರಗಂಟೆಪಾಳ್ಯದಿಂದ 8ನೇ ಮೈಲಿ ಮೇಲ್ಸೇತುವೆ ಏನಿದೆ ಇದನ್ನು ಓಪನ್ ಮಾಡಲಾಗಿದೆ. ಇನ್ನು ಗೊರಗಂಟೆಪಾಳ್ಯದ ಮೂಲಕ ನೆಲಮಂಗಲ ತುಮಕೂರು ಕಡೆಗೆ ಎಂಟ್ರಿ ಕೊಡ್ತಿರೋ ಲಘು ವಾಹನಗಳು ಅಲ್ಲಿಂದ ಗಮನಿಸ್ತಾ ಇರ್ಬೋದು. ವಿಜುವಲ್ಸ್ ಅಲ್ಲಿ ಸುಮಾರು 2 ತಿಂಗಳುಗಳಿಂದ ಕೂಡ ಈ ಒಂದು ದುರಸ್ತಿ ಕಾರ್ಯನ ಮಾಡಲಾಗ್ತಾ ಇತ್ತು. ಅದರ ಜೊತೆಗೆ ಅಲ್ಲಿ ಈ ಒಂದು ರಸ್ತೆ ಮಾರ್ಗವಾಗಿ ಬಹುದೊಡ್ಡ ವಾಹನ ಸಂಖ್ಯೆಗಳು ಸಂಚಾರ ಮಾಡ್ತಾ ಇದ್ವು. ಸೊ ಹಾಗಾಗಿ ಕೆಳಗಡೆ ಇರುವಂತಹ ಒಂದು ರಸ್ತೆನಲ್ಲೇ ವಾಹನ ಸಂಚಾರ ಮಾಡಬೇಕಾಗಿತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇತ್ತು. 2 ತಿಂಗಳಿಂದ ನಂತರ ಇಂದು ಈ ಒಂದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಏನು ಒಂದು ತುಮಕೂರು ರಸ್ತೆ ಆಗಿರ್ಬೋದು, ಗುರುಂಟೆಪಾಳ್ಯ ಮೂಲಕ ಬರುವಂತಹ ನೆಲಮಂಗಲ ತುಮಕೂರು ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ, ಆದರೆ ಲಘು ವಾಹನಗಳಿಗೆ ಅವಕಾಶವಿಲ್ಲ. ಯಾರಾದರೂ ಆ ಕಡೆ ಈ ಲಾರಿ ಅಥವಾ ಬಸ್ ಈ ಥರದ್ದು ತೊಗೊಂಡು ಹೋಗ್ತಾರೆ ಅಥವಾ ಹೆವಿ ವೆಹಿಕಲ್ಸ್ನ ತೊಗೊಂಡು ಹೋಗ್ತಾಯಿದ್ರೆ ಮುಂಚಿತವಾಗೇ ಅಲ್ಲಿನ ಈ ಒಂದು ವಿಷಯನ ತಿಳ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿನ ಪೊಲೀಸರು ಕೂಡ ಇರುತ್ತೆ, ಎಚ್ಚರ ಮಾಡಲಿಕ್ಕೆ ಪೊಲೀಸರು ಕೂಡ ಇರ್ತಾರೆ. ಜೊತೆಗೆ ಬಸ್ಸುಗಳು ಓಡಾಡಲಿಕ್ಕೆ ಅವಕಾಶ ಇಲ್ಲ. ಕಾರು ಅಥವಾ ಟೂ ವೀಲರ್ಸ್ ಈ ರೀತಿಯಾಗಿ ನೀವು ತೊಗೊಂಡು ಹೋಗ್ಬೋದು ಅಲ್ಲಿ. ಫೋಟೋ ತಕ್ಕೊಳಕಾಗಲ್ಲ, ವಿಡಿಯೋ ಮಾತ್ರ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನೆಲಮಂಗಲ ಪ್ರತಿನಿಧಿ ತಗಿಕುಪ್ಪೆ ಶ್ರೀಧರ್ ದೂರವಾಣಿ ಸಂಪರ್ಕದರ. ಶ್ರೀಧರ್, ಏನಂದ್ರೆ 2 ತಿಂಗಳಿಂದನೂ ಕೂಡ ಈ ಒಂದು ರಸ್ತೆ ಕಾಮಗಾರಿ ಅಂದ್ರೆ ದುರಸ್ತಿ ಕಾರ್ಯ ನಡೆಸ್ತಾ ಇದ್ರು. ಅಲ್ಲಿನ ವಾಹನ ಸಂಚಾರರು ಕೂಡ ಸಂಚಾರ ಮಾಡ್ತಿದ್ದಂತ ವಾಹನ ಸವಾರರು ಕೂಡ ಕೇಳ್ತಾರೆ ಆದಷ್ಟು ಬೇಗ ಮುಗಿಸ್ಕೊಡಿ. ಅಂತೂ ಇಂತೂ 2 ತಿಂಗಳ ನಂತರ ಈ ಒಂದು ಫ್ಲೈಓವರ್ ಮೇಲೆ ಓಡಾಡಲಿಕ್ಕೆ ಮುಕ್ತಿಯನ್ನು ಕೊಟ್ಟಿದ್ದಾರೆ.
ಹಲೋ ಯಶ್ವರಾಜ್ ಏನಂತ ಹೇಳಿದ್ರೆ ಕಳೆದ ಎರಡು ತಿಂಗಳೇ ಆಗಿತ್ತು ವಾಹನ ಸವಾರರು ಸಿಕ್ಕಾಪಟ್ಟೆ ಶಾಪ ಆಗ್ತಾ ಇರು, ಇಡೀ ಶಾಪ ಆಗ್ತಾ ಇರು ಎನ್ಎಚ್ಎ ಅಧಿಕಾರಿಗಳಿಗೆ. ಈ ಜೈಂಟ್ ಜೈಂಟ್ ನೂರ ಒಂದು ಜೈಂಟ್ ನಲ್ಲಿ ಅಲ್ಲಿ ದುರಸ್ತಿಗೆ ಒಳಗೊಂಡು ಎರಡು ತಿಂಗಳೇ ಕಳೆದಿತ್ತು. ಆದ್ರೆ ಇವತ್ತು ಆ ತಜ್ಞರೆಲ್ಲ ರಿಪೇರಿಯ ನಂತರ ಇವತ್ತು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಚಾರಕ್ಕೆ ಲಘು ವಾಹನಗಳಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಟೂ ವೀಲರ್ ಇರ್ಬೋದು, ಕಾರ್ ಇರ್ಬೋದು, ಆಟೋಗಳಿರ್ಬೋದು, ಈ ರೀತಿ ವಾಹನಗಳು ಮಾತ್ರ ಸಂಚರಿಸ್ಬೋದು. ಬಸ್ ಆಗ್ಲಿ, ಲಾರಿ ಆಗ್ಲಿ, ಮತ್ತೆ ಟೆನ್ ವೀಲರ್ಗಳಾಗ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧ ವಿಧಿಸಿದ್ದಾರೆ. ಎಷ್ಟು ದಿನ ಆಗಾದ್ರೆ ಈಗ ಬರೀ ಕಾರ್ ಮತ್ತೆ ಟೂ ವೀಲರ್ಸ್ ಏನಿದೆ ಇಷ್ಟು ಮಾತ್ರ ಓಡಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಇನ್ನೂ ಎಷ್ಟು ದಿನ ಆಗಿದ್ರೆ ಹೆವಿ ವೆಹಿಕಲ್ಸ್ ಓಡಾಡೋ ಹಾಗಿಲ್ಲ ಅಲ್ಲಿ? ಹೌದು ಯಶ್ವರಾಜ್, ಏನಂತ ಹೇಳಿದ್ರೆ ವಾರ ಇವಾಗ ಸಂಪೂರ್ಣ ರಿಪೇರಿ ಕೆಲಸ ಮುಗಿದಿದೆ, ಆ ಜಾಯಿಂಟ್ ಜೋಡಣೆ ಮುಗಿದಿದೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಜ್ಞರು ವರದಿಯ ನಂತರ ಈ ದಿನ ಭಾರಿ ವಾಹನಗಳಿಗೆ ಸಂಚಾರಕ್ಕೆ ಅನುವು ಮಾಡಿಕೊಡೋ ಒಂದು ಸಂಭವವಿದೆ. ಮತ್ತೆ ಇವಾಗ ತಕ್ಷಣಕ್ಕೆ 8 ದಿನಗಳ ಕಾಲ ಈ ಒಂದು ಗಡುವನ್ನ ಲಘು ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಯಶ್ವರಾಜ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್. ಸೊ ಅಂತೂ ಇಂತೂ 2 ತಿಂಗಳ ನಂತರ ಈ ಒಂದು ರಸ್ತೆಗೆ ವಾಹನಗಳನ್ನ ಓಡಾಡ್ಲಿಕ್ಕೆ ಬಿಟ್ಟಿರುವಂತದ್ದು ಒಂದು ಟ್ರಾಫಿಕ್ ನ ಅವಾಯ್ಡ್ ಮಾಡಲಿಕ್ಕೆ ಸುಲಭವಾಯಿತು, ಜೊತೆಗೆ ಇಲ್ಲಿಂದ ಒಂದು ಏನು ಗೊರಗುಂಟೆ ಪಳ್ಳಿ ಆಗಿರೋದು ಯಶವಂತಪುರಕ್ಕೆ ರೀಚ್ ಆಗಲಿಕ್ಕೆ ಬಹಳ ಬೇಗನೆ ಹೋಗ್ಬೋದಾಗಿತ್ತು ಫ್ಲೈಓವರ್ನಿಂದ. ಸೊ ಇನ್ನೂ ಕೆಲವು ದಿನಗಳು ಸಮಯ ಇದೆ, ಅದಾದ ನಂತರ ಹೆವಿ ವೆಹಿಕಲ್ಸ್ ಓಡಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.